ಬಹಳ ಸಲ ಸುಮ್ಮನೆ ಈ ಮಂಗಳೂರು ಉಡುಪಿ ಕಡೆ ಹೋದಾಗ ರೇಗಿಸ್ತೀನಿ, ಅವ್ರಿಗೆ ಬೈಯಕ್ಕೆ ಬರಲ್ಲ ಅಂತ. ಕೊಡಗಿನಲ್ಲೂ ಏನ ಅಂಥ ಒಳ್ಳೆ ಬೈಗಳು ಇಲ್ಲಪ್ಪ, ನೀವು ವೀಕೆ. ನಮ್ಮ ಮಂಡ್ಯ ಹಾಸನ ಕಡೆ ಬಂದ್ಬಿಟ್ರೆ ನೀವು ವಾಕ್ ಓವರ್ ಕೊಟ್ಬಿಟ್ಟು ವಾಪಸ್ ಬರದೆ, ಹಾಕಿಗೀಕಿ ಗೆಲ್ಬೋದು. ಬೈಯಕ್ಕೆ ಏನಾರ ಕಾಂಪಿಟೇಷನ್ ಇಟ್ಬಿಟ್ರು ಕೊಡಗಿನವ್ರು ಔಟು, ಗೆಲ್ಲೋದು ನಾವೇ. ನಾನು ಉಡುಪಿಯವರೊಬ್ರು ಮೈಸೂರಿನಲ್ಲಿ ಬಂದ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ನಾ ಹೇಳಿದೆ ಅವ್ರಿಗೆ ಬೈಯಕ್ಕೆ ಬರಲ್ಲ ಅಂತ. ಯಾರೋ ಅಟೆಂಡರ್ ನಿಲ್ಲಿಸ್ಕೊಂಡು, ಏಯ್ ನೀನು ಕಳ್ಳ ಗೊತ್ತಾಯ್ತಾ, ನೀನು ಕಳ್ಳ ಇದ್ದೀಯಾ, ನಿನ್ನ ನಂಬಲಿಕ್ಕೆ ಆಗೋದಿಲ್ಲ, ಕಳ್ಳ ಗೊತ್ತಾಯ್ತಾ, ನೀನು ಕಳ್ಳ. ನನಗೆ ಆಗೋದಿಲ್ಲ ಇದು, ನೀನು ಕಳ್ಳ ಅಂತ ನಾನು ಹೇಳಿದೆ. ಹಿಂಗಂದ್ರೆ ಅವ್ನು ಏನು ಆಗಲ್ಲ, ಅವ್ರಿಗೆ ನಗ್ತಾ ನಿಂತಿದ್ದಾನೆ. ಬೈಗಳಂದ್ರೆ ಸ್ವಲ್ಪ ಪೆನಿಟ್ರೇಟಿಂಗ್ ಆಗಿರ್ಬೇಕಪ್ಪ ಅಂದೆ ನಾನು. ಹಾಗಂದ್ರೆ ಅಲ್ಲ ಸರ್, ಅದು ಸ್ವಲ್ಪ ಎಫೆಕ್ಟಿವ್ ಆಗಿರ್ಬೇಕು, ಇನ್ನೂ ಇನ್ನೂ ಸ್ವಲ್ಪ ರ್ಯಾಶ್ ಆಗಿ ರಫ್ ಆಗಿ ಬೈರಿ ಅಂದೆ. ಅದಕ್ಕೆ ಅವನು ಹಾಗೆಯಾ, ಹಾಗೆ ಬೈತಾನೆ, ಬೈರಿ, ನೀನು ದೊಡ್ಡ ಕಳ್ಳ ಅಂತ. ಅಂದ್ರೆ ಚೆನ್ನಾಗಿ ಬೈತೀನಿ ಅಂತ, ನೀನು ದೊಡ್ಡ ಕಳ್ಳ ಅಂತ. ನಾನು ಕೇಳಿದ್ದೀನಿ, ನನಗೆ ಉಡುಪಿಯಲ್ಲಿ ಒಬ್ರು ಸ್ನೇಹಿತರಿದ್ರು, ಅವ್ರು ನನ್ಗೆ ಹೇಳ್ತಾ ಇದ್ರು, ಸರ್ ನಿಮಗೆ ಗೋಪಾಲ ಭಟ್ಟ ಗೊತ್ತಾ? ಹ್ಞೂ ಗೊತ್ತು. ನಾನು ಅವನಿಗೆ ಸರಿ ಬೈದಿದ್ದೇನೆ. ಏನು ಬೈದ್ರಿ? ಸಾಮ ಬೈದಿದ್ದೇನೆ. ಏನು ಬೈದ್ರಿ? ಕಂಡ ಬಟ್ಟೆ ಬೈದಿದ್ದೇನೆ. ಸರಿಯಪ್ಪ ಏನು ಬೈದೆ? ಅವ ಮತ್ತೆ ಮಾತಾಡ್ಲಿಕ್ಕಿಲ್ಲ, ಹಾಗೆ ಬೈದದ್ವಾ? ಸರಿಯಪ್ಪ ಏನು ಬೈದೆ? ಅವ ನನ್ನಲ್ಲಿ ಮಾತಾಡ್ಲಿಕ್ಕೆ ಬಂದ್ರೆ ನಾನು ಸುಮ್ಮನೆ ಬಿಡ್ತೇನೆ. ಒಂದು ಒಂದು ಶಬ್ದ ಬೈದದ್ದು, ಮತ್ತೆ ಬರ್ಲಿಕ್ಕಿಲ್ಲ. ಅವ ಏನು ಹೇಳಿದೆ? ಬೈ ಸಾಯಿ. ಏನ್ 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 ಬೈದೆ? ಅವ ನನ್ನಲ್ಲಿ ಬಂದು ಮಾತಾಡಿದ, ನಾನು ಅದಕ್ಕೆ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ? ಮಂಗ ನಿನಗೆ ಮಂಡೆ ಸರಿ ಇಲ್ಲ, ಹಾಗೆ ಬೈ. ಅವ ಮತ್ತೆ ಮಾತಾಡ್ಲಿಲ್ಲ, ಹಾಗೆ ಹೋಗಿಬಿಟ್ಟ. ನಮ್ ಕಡೆ ಮಂಗ ನಿನಗೆ ಮಂಡೆ ಸರಿ ಇಲ್ಲ, ಸಂಡೇ ಸರಿ ಇಲ್ಲ, ಟ್ಯೂಸ್ಡೇ ಸರಿ ಇಲ್ಲ ಅಂದ್ರೆ ನಂಬರಿಗೆ ಅನ್ಕೊಂಡು ಹೋಗ್ಬಿಡ್ತಾರೆ. ಬೈಯಕ್ ಬರಲ್ಲ. ನಮ್ಮ ಮೈಸೂರಲ್ಲಿ ಇಬ್ಬರು ಜಗಳಕ್ಕೆ ಬಿದ್ದ್ಬಿಟ್ಟಿದ್ದಾರೆ. ನಾನು ಬಳಸಲ್ಲ ಇದನ್ನು ಹೇಳ್ತೀನಿ. ನಾನು ನಿಲ್ಲಿಸ್ಬೇಕಾದ ಒಂಚೂರು ಸೂಚನೆ ಕೊಟ್ಬಿಡಿ, ಯಾಕೆಂದ್ರೆ ನಮ್ಗೆ ಇವೆಲ್ಲ ಗೊತ್ತಾಗಲ್ಲ. ನಮ್ಗೆ ಪಾಠ ಶುರು ಮಾಡೋದು ಗೊತ್ತು, ನಿಲ್ಸೋದು ಗೊತ್ತಾಗಲ್ಲ. ಆ ಮಕ್ಕಳು ಒಂಚೂರು ಆಕಳಿಸೋದು, ಮೈ ಮುರಿಯೋದು ಮಾಡಿದ್ರೆ ಗೊತ್ತಾಗತ್ತೆ. ಜನಗಳಿಗೆ ಕನ್ನಡದಲ್ಲಾಗ್ಲಿ ಇಂಗ್ಲಿಷ್ ಅಲ್ಲಾಗ್ಲಿ ಮಾತಾಡೋದಕ್ಕೆ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಈಗ ಅಂದ್ರೆ, ಯಾರಾದ್ರೂ ಮಕ್ಕಳನ್ನ ಮುದ್ದಾಡಕ್ ಬರಲ್ಲ? ನೀವು ನೋಡಿದೀರಾ? ನಮ್ಮ ಸ್ನೇಹಿತರೊಬ್ಬರು 2 PhD ಮಾಡ್ಕೊಂಡಿದ್ದಾರೆ. ಅವ್ರ ಹೆಂಡತಿ ಮಗುನ ಕೊಟ್ರು, ತಗೊಳ್ಳಿ ಮಗುನ ಸ್ವಲ್ಪ ಹಂಗೆ ನೋಡ್ತಾ ಇರಿ ಅಂತ. ಅವನ್ ಮಗುನ ಹಂಗೆ ನೋಡ್ತಾ ಇರಿ ಅಂದ್ರಲ್ಲ, ಹಂಗೆ ನೋಡ್ತಾ ಕೂತಿದ್ದ ನಾನು. ಏ ಪಾಪಿ, ಮಗುನ ಹಂಗೆ ನೋಡ್ಬಾರ್ದಯ್ಯ, ಮಾತಾಡ್ಸ್ಬೇಕು. ಇಲ್ಲ, 11 ತಿಂಗಳು, ಏನು ಗೊತ್ತಾಗಲ್ಲ ಅದಕ್ಕೆ. ಅಂದ್ರೆ ಇವ್ನು ಮಾತಾಡ್ದಾರೆ, ಅದಕ್ಕೇನು ಗೊತ್ತಾಗುತ್ತೆ? ನೀ ಮಾತಾಡ್ಬೇಕೇನಾದ್ರು ಅಂದ್ರೆ, ಹೌದಾ, ಮಾತಾಡ್ತೀನಿ, ಮಾತಾಡು. ಮಗುನ್ ತಗೊಂಡು, ಏನಮ್ಮ, ಏನು, ಏನಮ್ಮ, ಏನು, ಏನಮ್ಮ, ಏನು, 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 11 ತಿಂಗಳ ಮಗು ಏನು ಅಂದ್ರೆ ಏನಂತದದು? ನಾನು ಹೇಳಿದೆ, ಹಳ್ಳಿಗಳ ಕಡೆ ಬಂದ್ರೆ ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಅಪ್ಪ, ನಿನ್ನ ಅಂಗಾಲನ್ನು ಧೂಳು ತಗೊಂಡು ನನ್ನ ಅಂಗೈಲಿ ಇಟ್ಕೊಂಡು ನನ್ನ ಅಂಗಾಂಗಕ್ಕೆಲ್ಲ ಬಳ್ಕೊತೀನಿ, ಬಾರೋದವ್ರಿಗೆ. ಕೈಲಾಸದಿಂದ ಕೈ ತೊಳ್ಕೊಂಡು ಬಂದೆ, ವೈಕುಂಠದಿಂದ ಮೈ ತೊಳ್ಕೊಂಡು ಬಂದೆ, ಬಾರೋ ನನ್ನಪ್ಪ, ನನ್ನ ಬಂಗಾರದ ಪದಕ, ಭಗವಂತ ನನ್ನ ಮನೆ ಉದ್ಧಾರ ಮಾಡೋಕೆ ನಿನ್ ಕಳಿಸ್ಬಿಟ್ಟ. ಹಿಂಗೆಲ್ಲ ಮಾತಾಡ್ತಾರೆ. ಇವನು ಏನಯ್ಯ, ಏನಪ್ಪ ಅಂತ. ಅಥವಾ ಯಾರೋ ಒಬ್ಬರಿಗೆ ಕಷ್ಟ ಅಂತ ಬರ್ತಾರೆ ಅಂತ ಇಟ್ಕೊಳ್ಳಿ. ಏನು ತೊಂದ್ರೆ ಇರಬಾರ್ದು, ಬದುಕಬಾರ್ದ್ರಿ, ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂಡು ಬರ್ತಾರೆ. ಅವ್ರಿಗೆ ಸಮಾಧಾನ ಹೇಳಕ್ ಬರಲ್ಲ, ಅಷ್ಟು ಒಳ್ಳೆ ಭಾಷೆ ಇಲ್ಲ ನಮ್ಮ ಹತ್ರ. ಡೋಂಟ್ ವರಿ, ಡೋಂಟ್ ವರಿ, ಏನಾಗಲ್ಲ, ನೋ ವರಿ, ಏನಾಗಲ್ಲ, ಹೀಗೆ ಇರುತ್ತೆ, ಡೋಂಟ್ ವರಿ, ಡೋಂಟ್ ವರಿ. ಈಗ ಇಲ್ಲಿ ಏನೇನೋ ಇಷ್ಟು ದೊಡ್ಡ ದುರ್ಘಟನೆ ನಡೀತಲ್ಲಪ್ಪ, ಯಾರೊಬ್ರು ತುಂಬಾ ಕಷ್ಟ ಸರ್, ಅವಮಾನ ಅಂತ ಅನಿಸ್ತದೆ. ನಾವು ತುಂಬಾ ಚೆನ್ನಾಗಿ ಬದುಕಿದವರು, ಈಗ ಎಲ್ಲಿಯೋ ಕ್ಯಾಂಪ್ ನಲ್ಲಿ ಹೋಗಿರೋ, ತುಂಬಾ ಕಷ್ಟ ಅಂತ ಅನಿಸ್ತದೆ ಅಂದ್ರೆ ಕೆಲವ್ರಿಗೆ ಮಾತಾಡಕ್ಕೆ ಬರಲ್ಲ. ಅದು ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗ ಮಾತಾಡೋದು ಹಳ್ಳಿದಲ್ಲಿ ಕೇಳಿ, ನಮ್ ಕಡೆ ಕೇಳ್ಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಏಯ್, ಏನ್ ಮಾತಾಡ್ತೀಯ ನೀನು, ಬಾಳ ಮನೇಲಿ ಸಾಯೋ ಮಾತಾಡಬಾರ್ದು. ಮನುಷ್ಯನಿಗೆ ಬರ್ದ ಕಷ್ಟ ಮರಕ್ ಬರೋದಿಲ್ಲ, 5 ಬೆರಳು ಒಂದೇ ಸಮ ಇರೋದಿಲ್ಲ, ಹುಣ್ಣೆ ಅಮಾವಾಸ್ಯ ಅಂತ ಇರೋದಿಲ್ವಾ, ಒಳ್ಳೇದ್ ಕೆಟ್ಟದ್ದು ಅಂತ ಇರೋದಿಲ್ವಾ, ಪಾಪ ಪುಣ್ಯ ಅಂತ ಇರೋದಿಲ್ವಾ, ಇವತ್ತಿದ್ರೆ ನಾಳೆ ಒಳ್ಳೇದಾಗದೆ ಇರುತ್ತಾ? ಕೆಟ್ಟದ್ದು ಯಾವತ್ತೂ ಇರೋದಿಲ್ಲ, ಪಾವ 4 ದಿವಸ ಬರುತ್ತೆ ಹೋಗುತ್ತೆ, ಅಮಾವಾಸ್ಯ ಆದ್ಮೇಲೆ ಹುಣ್ಣೆ ಬರೋದಿಲ್ವಾ, ಹಂಗಿರ್ತದೆ. ಬೇಜಾರು ಮಾಡ್ಕೋಬೇಡ, ರಾತ್ರಿ ಆಗಲು ಅಂತ ಭಗವಂತ ಮಾಡಿರದೆ, ಅದಕ್ಕೆ ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಗಟ್ಟಿ ಬಂಡೆ ಕಣೆ, ನೀನು ಬಂಡೆ ಮೇಲೆ ನಾಯಿ ಉಚ್ಚ ಹೋಗಿದ್ಬಿಟ್ರೆ ಅದ್ರ ಬಂಡೆ ಕರಗೋಗೋದಿಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಹಂಗೆ ನೀನು ನಿಂತ್ಕೋ, ಹಿಂಗೇನೋ ಮಾತಾಡ್ತಾರೆ, ನಮ್ಮಲ್ಲಿ ಹಂಗೆ ಮಾತಾಡಕ್ಕೆ ಬರಲ್ಲ. ಮೈಸೂರಲ್ಲಿ ಇಬ್ರು ಜಗಳಕ್ಕೆ ಬಿದ್ದುಬಿಟ್ಟಿದ್ದಾರೆ, ಗೊತ್ತು, ಚೆನ್ನಾಗಿತ್ತು. ಜಗಳ ಅಂದ್ರೇನು? ಇವನು ಅವನ್ ಬೈಬೇಕು, ಅವ್ನು ಇವನ್ ಬೈಬೇಕಲ್ವಾ? ಇವನು ಅವನ್ಗೆ, ನೋಡು ನನ್ನ ಹತ್ರ ಇವೆಲ್ಲ ನಡೆಯಲ್ಲ, ನಾನು ತಲೆ ಕೆಟ್ಟರೆ ನಾನು ಬಹಳ ಲೋಫರ್ ಇದ್ದೀನಿ, ನಾನು ಬಹಳ ಶುದ್ಧ ನಾಯಿ, ನಾನು ನನ್ನ ಸಹವಾಸ ಗೊತ್ತಿಲ್ಲ ನಿನಗೆ, ನಾನು ಬಹಳ ಈಡಿಯೇಟ್ ಇದ್ದೀನಿ, ನಾನು ಶುದ್ಧ ಅಯೋಗ್ಯ ನನ್ನ ಮಗ, ನಾನು ಹಿಡಿದ್ರೆ ನಾಯಿ ಹಿಡ್ಕೊಂಡಂಗೆ, ಕಜ್ಜಿ ನಾಯಿ ಹಿಡ್ಕೊಂಡಂಗೆ. ಅಲ್ಲ, ಇವನು ಅವನಲ್ವ ಬೈಬೇಕಾಗಿರೋದು? ಅವನ ಎದುರುಗಡೆ ಇರೋನ್ ಇಷ್ಟು ಬರಲ್ಲ ಅವನು. ನೀನ್ ನಾಯಿ ಆದ್ರೆ ನಾನು ಡಬಲ್ ನಾಯಿ ತಿಳ್ಕೊಬಿಡು, ಅವನು ಇಂಟು 2 ಹಾಕ್ಬಿಟ್ರೆ ಚೆನ್ನಾಗ್ ಬೈದೆ ಅಂತ. ನೋಡು, ಅವೆಲ್ಲ ಮಾತಾಡ್ಬೇಡ, ನಾನು ತಲೆ ಕೆಟ್ಟರೆ ನಾನು ಬಹಳ ಅಯೋಗ್ಯ ಇದ್ದೀನಿ, ಬಹಳ ಲೋಫರ್ ಇದ್ದೀನಿ, ನಾನು ಡಬಲ್ ಲೋಫರ್ ತಿಳ್ಕೊ ಅಂದ. ಸಿಟ್ಟದ್ ಪಡಿದಿವ್ನಿಗೆ, ಏ ಅಪ್ಪನ ಗುಟ್ಟದ ಮಗ ನಾನು ಅಂದ. ಅವನು ಹೇಳಬಿಟ್ಟ, ನಾವು ಅಷ್ಟೇ ಡಬಲ್ ಹೇಳದಕ್ಕೆ ಎಷ್ಟು ಹೇಳ್ಬೇಕು ಅಂತ.